ಲಕ್ನೋದಲ್ಲಿ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಎದುರು ಸೌತ್ ಆಫ್ರಿಕಾ 134 ರನ್ಗಳ ಅಂತರದ ಒಂದು ಭರ್ಜರಿಯಾದಂಥ ಗೆಲುವನ್ನು ಕಂಡಿದೆ. ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಂಥ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಒಂದು ಹೀನಾಯವಾದಂಥ ಸೋಲನ್ನ ಕಂಡ ಬಳಿಕ ಆಸ್ಟ್ರೇಲಿಯಾ ತಂಡದ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ನಾಳೆ ಪಾಕಿಸ್ತಾನದ ಎದುರು ನಡೆದಿರುವಂಥ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಲಕ್ನೋದಲ್ಲಿ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂಥ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂಥ ಸೌತ್ ಆಫ್ರಿಕಾ ಕ್ವಿಂಟನ್ ಡಿಕಾಕ್ ಕೊಡದಂಥ ಒಂದು ಭರ್ಜರಿ ಶತಕದ ನೆರವಿನಿಂದಾಗಿ ನಿಗದಿತ 50 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 311 ರನ್ಗಳನ್ನು ಹೊಡೆಯಿತು. ಇನ್ನು ಗೆಲುವಿಗಾಗಿ 317 ರನ್ಗಳ ಗುರಿಯನ್ನು ಪಡೆದಂಥ ಆಸ್ಟ್ರೇಲಿಯಾ ಕೇವಲ 177 ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಸೌತ್ ಆಫ್ರಿಕಾದ ಎದುರು ಈ ಪಂದ್ಯದಲ್ಲಿ 134 ರನ್ಗಳ ಅಂತರದಲ್ಲಿ ಒಂದು ಹೀನಾಯವಾದಂಥ ಸೋಲನ್ನು ಆಸ್ಟ್ರೇಲಿಯಾ ಕಂಡಿತು. ಇನ್ನು ಆಸ್ಟ್ರೇಲಿಯಾ ಈ ಪಂದ್ಯದಲ್ಲಿ ಒಂದು ಹೀನಾಯವಾದಂಥ ಸೋಲನ್ನು ಕಂಡ ಬಳಿಕ ಮಾತನಾಡಿದಂಥ ಗ್ಲೆನ್ ಮ್ಯಾಕ್ಸ್ವೆಲ್ ನಿಜಕ್ಕೂ ಕೂಡ ಈ ಸೋಲು ತುಂಬಾ ಬೇಸರವನ್ನು ತರಿಸಿತು. ಈ ಪಂದ್ಯದಲ್ಲಿ ನಾವು ಯಾವುದೇ ವಿಭಾಗದಲ್ಲೂ ಒಂದು ಉತ್ತಮವಂತ ಪ್ರದರ್ಶನ ತೋರಲು ವಿಫಲವಾದೆವು. ಈ ಕಾರಣದಿಂದಾಗಿ ಸೌತ್ ಆಫ್ರಿಕಾದ ಎದುರು ನಾವು ಹೀನಾಯವಾದಂಥ ಸೋಲನ್ನು ಕಾಣಬೇಕಾಯಿತು. ಈ ಸೋಲಿನಿಂದ ಬಹುಬೇಗನೆ ನಾವು ಹೊರಬರಬೇಕಾಗಿದೆ. ಹೀಗಾಗಿದ್ದಲ್ಲಿ ಖಂಡಿತವಾಗಿಯೂ ಮುಂದಿನ ಪಂದ್ಯಗಳಲ್ಲಿ ಒಂದು ಉತ್ತಮವಂತ ಪ್ರದರ್ಶನ ತೋರಲು ಸಾಧ್ಯ. ಇನ್ನು ಸ್ಟೋನಿಕ್ಸ್ ಔಟ್ ಆದ ರೀತಿಯ ಬಗ್ಗೆ ಕೂಡ ಪ್ರತಿಕ್ರಿಯೆ ನೀಡಿದಂಥ ಗ್ಲೆನ್ ಮ್ಯಾಕ್ಸ್ವೆಲ್, ಎಲ್ಲೋ ಒಂದು ಕಡೆ ನನಗೆ ಸ್ಟೋನಿಕ್ಸ್ ನಾಟ್ ಔಟ್ ಅಂತ ಅನಿಸುತ್ತಿತ್ತು, ಆದರೆ ಅಂಪೈರ್ ಮಾತ್ರ ಸ್ಟೋನಿಕ್ಸ್ ಅವರನ್ನು ಔಟ್ ಅಂತ ತೀರ್ಮಾನ ನೀಡಿದರು. ಅಂಪೈರ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಲೇಬೇಕು. ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಆಸ್ಟ್ರೇಲಿಯಾಕ್ಕೆ ಸ್ವಲ್ಪ ಮಟ್ಟಿಗೆ ಅನ್ಯಾಯವಾಯಿತು ಅಂತ ನನಗೆ ಅನಿಸುತ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿದರು. ಇನ್ನು ಆಸ್ಟ್ರೇಲಿಯಾ ಈ ಬಾರಿಯ ವರ್ಲ್ಡ್ ಕಪ್ನ ಸೆಮಿಫೈನಲ್ ಹಂತಕ್ಕೆ ತಲುಪಬಹುದು ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.